ಇನ್ನು ಆರೋಪಿಗಳ ನಡುವೆಯೇ ಮೂಡಿದೆಯಾ ವೈಮನಸ್ಸು ಅಂತ. ಯಾಕಂದ್ರೆ ಸಹಚರರಿಂದಲೇ ಜೊತೆಗಾರರಿಗೆ ಬೆದರಿಕೆ ಇದೆಯಾ ಅನ್ನುವಂತಹ ಆತಂಕವನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಕೆಲ ಆರೋಪಿಗಳನ್ನ ಶಿಫ್ಟ್ ಮಾಡೋದಕ್ಕೆ, ಅಂದ್ರೆ ತುಮಕೂರಿನ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ನಿನ್ನೆ ಕೋರ್ಟ್ ಅಲ್ಲಿ ಮನವಿ ಮಾಡಿಕೊಳ್ಳಲಾಯಿತು. ಕೋರ್ಟ್ಗೆ ಮನವಿ ಮಾಡಿದ್ದ ಸರ್ಕಾರದ ಪರ ವಕೀಲ ಪ್ರಸನ್ನ ಕುಮಾರ್ ಅವರು, ಇನ್ನು ರಿಮ್ಯಾಂಡ್ ಅರ್ಜಿಯಲ್ಲಿ ಈ ಬಗ್ಗೆ ಉಲ್ಲೇಖ ಕೂಡ ಮಾಡಲಾಗಿತ್ತು. ಈಗ ಆಲ್ರೆಡಿ ಸಾಕ್ಷ್ಯಾಧಾರಗಳಿಗೆ ಯಾರೆಲ್ಲ ಸಾಕ್ಷಿಗಳಿದ್ದಾರೋ ಸೊ ಅವರಿಗೆ ಬೆದರಿಕೆ ಹಾಕಲಾಗಿದೆ, ಜೀವ ಬೆದರಿಕೆ ಇದೆ. ಸೊ ಹಾಗಾಗಿ ಒಂದಿಷ್ಟು ಜನರನ್ನ ಡಿವೈಡ್ ಮಾಡಬೇಕು ಅಂತ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಹಾಗಾದ್ರೆ ರಿಮ್ಯಾಂಡ್ ಅರ್ಜಿಯಲ್ಲಿ ಏನಿದೆ? ಸಭಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಮೈಂಡ್ ಕಾಪಿಯಲ್ಲಿ ಈಗಾಗಲೇ ಏನು ಆರೋಪಿಗಳಿದ್ದಾರೆ, ಈ ಆರೋಪಿಗಳ ಪೈಕಿ ಕೆಲವೊಬ್ಬರನ್ನ ಬೇರೆಡೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಸಹ ಕೈದಿಗಳಿಂದ ಅಲ್ಲೇ ಆಗುವಂತಹ ಚಾನ್ಸಸ್ ಇದೆ. ಯಾಕೆಂತಂದರೆ ದರ್ಶನ್ ಒಬ್ಬ ಸೆಲಿಬ್ರಿಟಿ ಆಗಿರೋದ್ರಿಂದ ಆ ಸೆಲಿಬ್ರಿಟಿಯನ್ನು ಈ ಒಂದು ಪ್ರಕರಣದಲ್ಲಿ ಸಿಲುಕು ಹಾಕಲಿಕ್ಕೆ ನೀವು ಕೂಡ ಕಾರಣ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಕೈದಿಗಳ ಮೇಲೆ ಏನು ಆರೋಪಿಗಳ ಮೇಲೆ ಒಂದು ಹಲ್ಲೆ ಮಾಡುವಂತಹ ಚಾನ್ಸಸ್ ಜೈಲಿನಲ್ಲಿ ಯಥೇಚ್ಛವಾಗಿ ಇರೋದ್ರಿಂದ ಕೆಲವೊಂದು ಆರೋಪಿಗಳನ್ನು ಈಗಾಗಲೇ ಬೇರೆಡೆಗೆ ಶಿಫ್ಟ್ ಮಾಡಲಿಕ್ಕೆ ಒಂದು ರಿಮೈಂಡ್ ಅರ್ಜಿಯಲ್ಲಿ ಒಂದು ಮನವಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಸುಮಾರು 7-8 ಜನ ಆರೋಪಿಗಳನ್ನು ಅಥವಾ ದರ್ಶನನ್ನು ಹೊರತುಪಡಿಸಿದ್ರೆ ಅಥವಾ ದರ್ಶನ್ ವಿನಯನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲ ಆರೋಪಿಗಳು, ಅಂದರೆ ಪವಿತ್ರಗೌಡರನ್ನ ಹೊರತುಪಡಿಸಿ ಇನ್ನೆಲ್ಲ ಆರೋಪಿಗಳನ್ನು ಕೂಡ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವ ಹಾಲು ಈಗಾಗಲೇ ಮನವಿ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಆರೋಪಿಗಳ ನಡುವೆಯ ಒಂದು ವೈಮನಸ್ಸು, ಅಂದರೆ ಎಲ್ಲೊಂದು ಕಡೆ ನನಗೆ ಇದು ಈ ಪ್ರಕರಣಕ್ಕೆ ಸಂಬಂಧನೇ ಇಲ್ಲ, ನೀವು ಕರೆದಿದ್ದಕ್ಕೆ ನಾವು ಬಂದಿದ್ವಿ ಅಂತ ಹೇಳಿ ಈ ಒಂದು ಗಿರಿನಗರದ ಒಂದು ಟೀಮ್ ಏನಿದೆ, ಬಾಡಿಯನ್ನು ಡಿಸ್ಪೋಸ್ ಮಾಡಲಿಕ್ಕೆ ಬಂದಂತಹ ಟೀಮ್, ಆ ಒಂದು ಟೀಮ್ ಆಗಿರ್ಬೋದು ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧನೇ ಇಲ್ಲದೆ ಕ್ಯಾಬ್ ಡ್ರೈವರ್ ಆಗಿರುವಂತಹ ಅನುಕುಮಾರ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಆರೋಪಿಗಳೇನಿದ್ದಾರೆ, ಈ ಆರೋಪಿಗಳು ಕೇವಲ ಯಾವುದೋ ಒಂದು ಆಮಿಷಕ್ಕಾಗಿ ಬಂದಿದೆ, ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ನನ್ನ ಸಿಲ್ಕ್ ಹಾಕಿಸ್ಬಿಟ್ರಲ್ಲ ಅನ್ನುವಂತಹ ಒಂದು ಪ್ರಶ್ನೆಷನ್ ಮೇಲೆ ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡಿಕೊಳ್ಳುವಂತಹದ್ದು ಅಥವಾ ಒಬ್ಬರ ಮೇಲೆ ಒಬ್ಬರು ಕತ್ತಿ ಮಸಿಯುವಂತಹ ಒಂದು ಪ್ರಕರಣ ಕೂಡ ಆಗಬಹುದು ಅನ್ನುವಂತಹದ್ದು ಕೂಡ ಈಗ ಸದ್ಯಕ್ಕೆ ಪೊಲೀಸರಲ್ಲಿ ಸಂಶಯ ಮೂಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಕೋರ್ಟ್ಗೆ ಕೂಡ ಮನವಿ ಮಾಡಿಕೊಂಡಿರುವಂತಹದ್ದು. ಆರೋಪಿಗಳನ್ನ ಈಗಾಗಲೇ ಏನು ಈಗ ಪರಪ್ನಗರ ಜೈಲಿನಲ್ಲಿದ್ದಾರೆ, ಅವರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಸದ್ಯಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅದು ನ್ಯಾಯಾಲಯ ಯಾವ ರೀತಿಯಾಗಿ ಟ್ರೀಟ್ ಮಾಡುತ್ತೆ ಅಥವಾ ಯಾವ ರೀತಿಯಾಗಿ ಪುರಸ್ಕರಿಸುತ್ತೆ ಆ ಒಂದು ಮನವಿಯನ್ನು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸಭಾ, ರೈಟ್ ಚಂದ್ರು, ಧನ್ಯವಾದ ಡೀಟೇಲ್ಸ್ಗಾಗಿ. ಸಹ ಆರೋಪಿಗಳಿಂದ ಹಲ್ಲೆ ಆಗುವಂತಹ ಸಾಧ್ಯತೆ ಇದೆ. ಯಾರೆಲ್ಲ ಸ್ಪೆಷಲಿ ದರ್ಶನ್ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಅವರ ಮೇಲೆ ಹಲ್ಲೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದು SPP ಪ್ರಸನ್ನ ಕುಮಾರ್ ಅವರು ನಿನ್ನೆ ಕೋರ್ಟ್ ಅಲ್ಲಿ ಮನವಿ ಮಾಡಿಕೊಂಡ್ರು. ಈ ಬಗ್ಗೆ ನಾಳೆ ಮತ್ತೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳೋಣ ಅಂತ 5ನೇ ACMM ಕೋರ್ಟ್ನ ನ್ಯಾಯಾಧೀಶರು ಹೇಳಿದರು. ಸೊ ಹಾಗಾಗಿ ನಾಳೆ ಮತ್ತೆ ಈ ವಿಚಾರ ನ್ಯಾಯಾಲಯದಲ್ಲಿ ಪ್ರಸ್ತಾಪ ಆಗುತ್ತೆ, ಕೋರ್ಟಲ್ಲಿ ಪ್ರಸ್ತಾಪ ಆಗುತ್ತೆ. ಪರಪ್ಪನ ಅಗ್ರಹಾರದಲ್ಲೇ ಈ 17 ಜನ ಇರಬೇಕಾ ಅಥವಾ ಇದರಲ್ಲಿ ಪ್ರಮುಖವಾಗಿರುವಂತಹ ಕೆಲವೊಬ್ಬರನ್ನ ತುಮಕೂರಿನ ಜೈಲಿಗೆ ಶಿಫ್ಟ್ ಮಾಡೋ ಕೆಲಸ ಏನಾದರೂ ಆಗುತ್ತಾ ಅಂತ. ಯಾರೆಲ್ಲ ದರ್ಶನ್ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ, ಪವಿತ್ರ ಗೌಡ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ, ಸೊ ಅವರನ್ನ ಇಲ್ಲಿ ಟಾರ್ಗೆಟ್ ಮಾಡಬಹುದು, ಅದರ ಜೊತೆಗೆ ಇಲ್ಲೂ ಕೂಡ ಒಳಸಂಚನ್ನ ರೂಪಿಸಬಹುದು, ಅವಾಗವಾಗ ಮುಖಾಮುಖಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಈ ಜೈಲಲ್ಲಿ. ಸೊ ಆ ಸಂದರ್ಭದಲ್ಲಿ ಬೇರೆಯವ್ರನ್ನ ಬೆದರಿಸೋ ಕೆಲಸ ಅಲ್ಲಿ ಆಗಬಹುದು. ಅಂತಹ ಯಾವುದೇ ಘಟನೆಗಳು ಆಗದೇ ಇರೋ ಥರ ನೋಡ್ಕೊಳ್ಬೇಕಂದ್ರೆ ಈ ಆರೋಪಿಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು, ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನೋದು ನಿನ್ನೆ ಕೋರ್ಟಲ್ಲಿ ಪ್ರಸ್ತಾಪ ಆಗಿರುವಂತಹ ವಿಚಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.